ಇನ್ನು ಆ ನೇಮ್ ಇಟ್ಟ ಮೇಲೆ ಒಳಗಡೆ ಬಂದ್ಮೇಲೆ ಜನಕ್ಕೊಂದು ಫಾರೆಸ್ಟ್ ಫೀಲಿಂಗ್, ಒಳಗಡೆ ಬಂದು ಕೂತು ಅಪ್ಪ ಏನೋ ಒಂದು ಕಾರ್ಡ್ ಒಳಗಡೆ ಬಂದು ಕೂತ್ಕೊಂಡೆ. ಇದು ಈ ಬಂಡೆ ಇದೆಯಲ್ಲ ಸರ್, ಇದು ಇದೆಲ್ಲ ಒರಿಜಿನಲ್. ಒರಿಜಿನಲ್ ಅಂದ್ರೆ ಒರಿಜಿನಲ್ ಬಂಡೆ ಮೇಲೆ ಹೋಗಿ ಹಚ್ಚಾಕ ನಿಮ್ಗೆ ಅದಕ್ಕೆ ಇದು ಇಷ್ಟು ಒರಿಜಿನಲ್, ಇಷ್ಟು ಕ್ಲಾರಿಟಿ ಫೀಲ್ ಬಂದಿದೆ. ಹೌದು, ಧನುಷ್ ಅಂತ ನನ್ನ ಕ್ಲೋಸ್ ಫ್ರೆಂಡ್, ಅವ್ರು ಅವ್ರ ಫ್ರೆಂಡ್ಸ್ ಎಲ್ಲ ನೀವು ಕಾಂತಾರ ಸಿನಿಮಾದಲ್ಲಿ ಒಂದು ಮರ ಬೀಳುತ್ತೆ ನೋಡಿ. ಹೌದು ಹೌದು, ಮೇಲಿಂದ ಇನ್ಸ್ಪೆಕ್ಟರ್ ಅದೆಲ್ಲ ಅವರೇ ಮಾಡಿದ್ದು. ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ನಾವು ಯಾವುದು ಯೂಸ್ ಮಾಡಲ್ಲ, ಎಲ್ಲ ನ್ಯಾಚುರಲ್. ಹಿಂಗೆ ಹುಡುಗರಾಗಿ ಹೆಂಗ್ ಬಂದಿದೆ ನಮಸ್ಕಾರ ವೀಕ್ಷಕರೇ. ರಾಜ್ಕುಮಾರ್ ಹೆಸರು ಅಂದ ತಕ್ಷಣ ಫಸ್ಟ್ ನೆನಪಾಗೋದು ನನಗೆ ಗಂಧದ ಗುಡಿ. ಅದ್ಭುತವಾದ ಸಿನಿಮಾ. ಅದೇ ಗಂಧದ ಗುಡಿಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ಕಾಡಿನ ಒಳಗಡೆ ಹೋಗಿ ಕಾಡಿನ ಬಗ್ಗೆ ನನಗೆ ಪರಿಚಯ ಮಾಡಿಕೊಟ್ಟ ಇನ್ನೊಂದು ಸಿನಿಮಾ ಬಂತು. ಇವಾಗ ಏರ್ಪೋರ್ಟ್ ರೋಡು, ಹೆಬ್ಬಾಳ ಫ್ಲೈಓವರ್ ಆದಮೇಲೆ ಸಹಕಾರ ನಗರ ಬಾಟಾ ಶೋರೂಮ್ ಪಕ್ಕನೇ ಗಂಧದ ಗುಡಿ ಅಂತ ಆ ಸಿನಿಮಾ ಹೆಸರು. ಈ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾದ ಫಾಂಟ್ ಯೂಸ್ ಮಾಡಿ ಹೋಟೆಲ್ ಶುರು ಮಾಡಿದ್ರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಂದು ಇನಾಗ್ರೇಷನ್ ಮಾಡಿದ್ರಂತೆ. ನಾವು ಬಂದಿದ್ದೀವಿ ಆ ಗಂಧದ ಗುಡಿ, ಅದೇ ಸಿನಿಮಾದ ಹೆಸರು, ಅದೇ ಫಾಂಟು, ಅದೇ ಒಂದು ಕಲ್ಚರು. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇಷ್ಟ ಆಗುವಂಥ ಡಿಶಸ್ಸೇ ಮಾಡಿಕೊಡ್ತಾರಂತೆ. ಬನ್ನಿ, ಗಂಧದ ಗುಡಿಯ ಮರ್ಮವನ್ನು ಆಯುಷ್ ಮಾಲೀಕರಿರ್ತಾರೆ, ಅವ್ರನ್ನ ಮಾತಾಡೋಣ, ತಿಳ್ಕೊಳ್ಳೋಣ. ನೀವು ನೋಡಿ. ನಮಸ್ಕಾರ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾವು ಹಿಂಗೆ ಹೋಗ್ತಾ ಬರ್ತಾ ಬೋರ್ಡ್ ನೋಡ್ತಾ ಇದ್ವಿ, ನಮ್ಗೆ ಆಶ್ಚರ್ಯ, ಗಂಧದ ಗುಡಿ ಸಿನಿಮಾ ಪೋಸ್ಟರ್ ಥರನೇ ಹೋಟ್ಲು. ನಮಸ್ತೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಬೇಸಿಕಲಿ ನಾನು ಬಂದು ಹೇಳಬೇಕು ಅಂದರೆ ನಾನು ಇಂಜಿನಿಯರ್, ನಾನು ಆಟೋಮೊಬೈಲ್ ಇಂಜಿನಿಯರ್. ನಾನು ಇದುವರೆಗೂ 28 ಫೀಲ್ಡ್ಸಲ್ಲಿ ಕೆಲಸ ಮಾಡಿದ್ದೀನಿ. ಇವಾಗ ರನ್ನಿಂಗ್ ಅಟ್ ಪ್ರೆಸೆಂಟು ನನಗೆ ಇಷ್ಟಪಟ್ಟ ಫೀಲ್ಡ್ ಅಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿ ಅಂತ ಸಿನಿಮಾ ಇಂಡಸ್ಟ್ರಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ನಾನು ಸಿನಿಮಾ ಆರ್ಟಿಸ್ಟ್, ನಾನು ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, ಸ್ಕ್ರಿಪ್ಟ್ ರೈಟ್ ಕೆಲಸ ಮಾಡಿದ್ದೀನಿ, ಮ್ಯಾನೇಜರ್ ಮಾಡಿದ್ದೀನಿ. ಸಿನಿಮಾ ಫೀಲ್ಡಲ್ಲಿ ಆಲ್ ಇನ್ ಒನ್. ಈಗಲೂ ಆರ್ಟಿಸ್ಟ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಅಟ್ ಪ್ರೆಸೆಂಟ್ ಸ್ವಲ್ಪ ಹೋಟೆಲಲ್ಲಿ ಬ್ಯುಸಿ ಆಗಿರೋದ್ರಿಂದ ಆ ಕಡೆ ಹೋಗಿಲ್ಲ ಅಷ್ಟೇ. ನೆಕ್ಸ್ಟ್ ಮತ್ತೆ ಇದೆ, ಒಂದು 6 ಮಂತ್ಸ್ ಆದ್ಮೇಲೆ ಶೂಟ್ ಸ್ಟಾರ್ಟ್ ಆಗುತ್ತೆ, ಒಂದು ಹೊಸ ಸಿನಿಮಾ ಇದೆ ಸ್ಟಾರ್ಟ್ ಆಗುತ್ತೆ. ಬಟ್ ಏನಂದರೆ ಈ ಥೀಮು ಕಾನ್ಸೆಪ್ಟು ನೇಮ್ ಹೆಂಗೆ ಬಂತು ಅಂತ ಕೇಳಿದ್ರಲ್ಲ ನೀವು. ನಾನು ಫ್ರೆಂಡು, ಕ್ಲೋಸ್ ಫ್ರೆಂಡ್ ರಕ್ಷಿತ್ ಅಂತ ಇದ್ದಾರೆ, ಅವ್ರು ಬಂದು ಸಂತೋಷ್ ಆನಂದ್ ಅಮ್ಮ ಅವರ ಅಸೋಸಿಯೇಟ್, ಅವರು ರಾಜ್ಕುಮಾರ ಸಿನಿಮಾ ಎಲ್ಲ ಮಾಡಿದ್ರು. ಈ ನೆಕ್ಸ್ಟ್ ಸಿನಿಮಾ ಅಪ್ಪು ಸರ್ ಜೊತೆಗೆ ನನ್ನನ್ನು ಆಲ್ರೆಡಿ ಫೋನಲ್ಲಿ ಮಾತಾಡ್ತಿದ್ದೆ. ಏನಂತ ಆಯಿತು, ನನ್ನ ಫೋಟೋ ಎಲ್ಲ ತೊಗೊಂಡು ಹೋಗಿ ತೋರಿಸಿ, ಇಲ್ಲ ಇವನಿಗೆ ಒಂದು ಕ್ಯಾರೆಕ್ಟರ್ ಕೊಡೋಣ ಗ್ಯಾರಂಟಿ ನೆಕ್ಸ್ಟ್ ಸಿನಿಮಾಗೆ ಅಂತೇಳಿ ಹೇಳಿದ್ದೆ. ಅದಕ್ಕೂ ಮುಂಚೆ ನಾನು ದುರದೃಷ್ಟವಂತ ಅನ್ಸಿಸ್ತು, ಅವ್ರಿಗೆ ಅವ್ರ ಜೊತೆ ಕೆಲಸ ಮಾಡೋಕ್ಕಾಗಲಿಲ್ಲ ಇಡೀ ಕರ್ನಾಟಕ. ಅದರಲ್ಲೂ ನನಗೆ ಅದೊಂದು ಚಾನ್ಸ್ ಸಿಗಲಿಲ್ವಲ್ಲ ಅಂತ, ಅದಕ್ಕೋಸ್ಕರ ಅದೇ ಇದರಲ್ಲಿ ಅವ್ರ ಅಭಿಮಾನಿ ಆಗಿರೋದ್ರಿಂದ ಕೂಡ ಯೋಚನೆ ಮಾಡ್ತಾ ಮಾಡ್ತಾ, ಇಲ್ಲ ಹೋಟೆಲ್ ಮಾಡಬೇಕು ಅಂತ ಫಸ್ಟಿಂದ ತುಂಬ ಆಸೆ ಇತ್ತು. ಅದೇ ಯೋಚನೆ ಮಾಡ್ತಿದ್ದಾಗ ಎಲ್ಲರೂ ರೋಡಲ್ಲಿ ಓಡಾಡ್ತಾ ನೋಡ್ತಾ ಇದ್ದೆ, ಅಪ್ಪು ಬಿರಿಯಾನಿ, ಅಪ್ಪು ಎಗ್ ರೈಸು ಈ ಥರ ಎಲ್ಲ ಇಟ್ಕೊಂಡಿದ್ರು. ಎಲ್ಲರೂ ನಾರ್ಮಲ್ ಆಗಿಟ್ಟಿದ್ದಾರೆ, ಅವ್ರ ಹೆಸರಿಗೆ ತಕ್ಕನಾಗಿ ಅದು ಏನೋ ಒಂದು ಜನಕ್ಕೆ ಮುಟ್ಟೋ ಥರ ಏನೋ ಮಾಡಬೇಕಲ್ಲ ಅವ್ರ ನೇಮಲ್ಲಿ ಅಂದ್ಬಿಟ್ಟು ಅವಾಗ ಸಿಕ್ಕಿದೆ ಗಂಧದ ಗುಡಿ. ಗಂಧದ ಗುಡಿ ಅದಕ್ಕೆ ಏನು ಮಾಡಿದೆ, ಬಿರಿಯಾನಿ ಒಂದು ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಮತ್ತು ಅಪ್ಪು ಸರ್ಗೆ ಇಷ್ಟ ಇದೆ, ನಾಟಿ ಇಷ್ಟ ಇಲ್ಲ. ಈಗ ಎಲ್ಲ ಹೋಟೆಲಲ್ಲೂ ಎಲ್ಲ ಫುಡ್ಗೂ ಹಾಕಿರಲಿಲ್ಲ, ಏನೋ ಫ್ಲೇವರ್ಸ್ ಆಫ್ ಗಂಧದ ಗುಡಿ ಅಂತ ಎಲ್ಲ ಫುಡ್ಗೂ ಹಾಕಿರಲಿಲ್ಲ. ಅವ್ರೇನು ಮಾಡಿದ್ರು, ಅಪ್ಪು ಸರ್ ಇಲ್ಲಿ ಬಂದು ಚಿಕನ್ ಚಾಪ್ ತಿಂತಿದ್ರು, ಅದಿಷ್ಟ ಅಂತ ಅದು ಮಾತ್ರ ಆಫರಲ್ಲಿ ಕೊಟ್ಟಿದ್ರು ಅವಾಗ ಮಾಡಿದಾಗ. ಅದಕ್ಕೆ ನಾನೇನು ಮಾಡಿದೆ, ಯಾವ್ಯಾವ ಹೋಟೆಲ್ ಅವ್ರಿಗೆ ಏನೇನು ಐಟಮ್ ಇಷ್ಟ ಇತ್ತು, ಎಲ್ಲ ನಾಟಿ ಐಟಮ್ಸ್ ಅಲ್ಲ, ಅದೆಲ್ಲ ಒಂದೇ ಜಾಗದಲ್ಲಿ ಯಾಕೆ ಸಿಗಬಾರ್ದು. ಅದಕ್ಕೋಸ್ಕರನೇ ಪಕ್ಕ ಅಪ್ಪು ಸ್ಟೈಲ್ ಅಂತ ಇಟ್ಬಿಟ್ಟು ಗಂಧದ ಗುಡಿ ಬಿರಿಯಾನಿ, ಅದಕ್ಕೆ ಪಕ್ಕ ಸಬ್ ಟೈಟಲ್ ಪಕ್ಕ ಅಪ್ಪು ಸ್ಟೈಲ್ ಅಂತ ಇಟ್ಟು, ಅವ್ರಿಗೆ ಏನು ಇಷ್ಟ ಇತ್ತು, ಅವ್ರು ಜಾಸ್ತಿ ತಿಂತಿದ್ದ ಐಟಮ್ಸ್ ಏನಿತ್ತು ಅದನ್ನೇ ಮೇನ್ ಮೇನು ಆಗಿ ಕೊಡ್ತಾ ಇದ್ದೀನಿ ನಾನು ಇಟ್ಕೊಂಡು. ಅದಕ್ಕೋಸ್ಕರ ಈ ಟೀಮು ಈ ನೇಮು ಎಲ್ಲ ಇದ್ರ. ಇನ್ನು ಆ ನೇಮ್ ಇಟ್ಟ ಮೇಲೆ ಒಳಗಡೆ ಬಂದಮೇಲೆ ಜನಕ್ಕೊಂದು ಫಾರೆಸ್ಟ್ ಫೀಲಿಂಗು, ಒಳಗಡೆ ಬಂದು ಕೂತ್ರೆ ಅಪ್ಪ ಏನೋ ಒಂದು ಕಾಡು ಒಳಗಡೆ ಬಂದು ಕೂತ್ಕೊಂಡೆ. ಅದಕ್ಕೋಸ್ಕರನೇ ಆನೆ, ಹುಲಿ, ಜಿಂಕೆ, ಕೋತಿ, ಮರ, ಈ ಅಕ್ಕಿ ಗೂಡುಗಳು ಎಲ್ಲ ಅದೇ ಫೀಲ್ ಕೊಡೋಣ ಅಂತ ಆ ಫೀಲ್ಗೋಸ್ಕರ ಮಾಡಿ ಒಳಗಡೆ ಬಂದ ಫೀಲ್. ಹೌದು, ಅದಕ್ಕೋಸ್ಕರ ಅದ್ರಲ್ಲೂ ಬಂತು. ಅದಕ್ಕೆ ಬಂದ ತಕ್ಷಣ ಎಂಟ್ರೆನ್ಸ್ ಅಲ್ಲೇ ಫಸ್ಟ್ ಮೂರ್ತಿ, ಅದಕ್ಕೊಂದು ಒಂಥರ ಅದು ನನಗೆ ಡೈಲಿ ವೈಬ್ಸೇ ಬೇರೆ ಒಳಗಡೆ ಬಂದ ತಕ್ಷಣ. ಇದು ಕೂಡ ಎಷ್ಟು ನ್ಯಾಚುರಲ್ ಕಾಣುತ್ತೆ.
ಬಂದರು, ಓಪನ್ ಮಾಡಿದ್ರು ಖುಷಿ ಖುಷಿಯಾಗಿ. ಬಟ್ ಅವ್ರು ಇನ್ನೂ ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಈ ಫಾರೆಸ್ಟಲ್ಲಿ ಅಂತ ಬಂದಿದ್ರು. ಇಲ್ಲಿ ನಮ್ಮ ಕೈಲಿ ಕ್ರೌಡ್ ಕಂಟ್ರೋಲ್ ಮಾಡೋಕ್ಕಾಗ್ದಲೇ ಹೊರಡ್ತೀನಿ ಆಯುಷ್ ಅಂತಂದ್ರು. ಸರಿ ಮೇಡಮ್, ಆಯಿತು. ಇವತ್ತು ನಮ್ಮ ವೀಕ್ಷಕರಿಗೆ ಒಂದು ಯಾವುದೋ ಒಂದು ನಿಮ್ಮದು ಫೇಮಸ್ ರೆಸಿಪಿನ ಹೋಗ್ಬಿಡೋಣ. ಹಾಂ, ತೋರಿಸಿ. ಅಡುಗೆ ಮಾಡೋದನ್ನ ಸೌದಿ ಅವರಲ್ಲಿ. ಓಕೆ ಸರ್, ನೋಡ್ಬಿಟ್ಟು ಆಮೇಲೆ ಎಲ್ಲ ಇದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀವಿ ನಾವು. ಇಲ್ಲಿ ನೋಡಿ ಸರ್, ನಮ್ಮ ಅಪ್ಪು ಸರ್ ಅವ್ರ ಲಾಸ್ಟ್ ಸಿನಿಮಾ ಗಂಧದ ಗುಡಿ, ಅದು ವಿತ್ ಆನೆ. ಗಂಧದ ಗುಡಿ ಅಂದ್ರೆ ಆನೆ ಇರ್ಲೇಬೇಕು. ನೀವು ಔಟ್ ಸೈಡ್ ಅಬ್ಸರ್ವ್ ಮಾಡೋದು ಅನ್ಸುತ್ತೆ. ಎರಡು ದೊಡ್ಡ ಆನೆ ಹಾಕಿದ್ದೀನಿ, ಅದಕ್ಕೆ ಇಲ್ಲೂ ಇಲ್ಲೂ ಅದೇ ಆನೆ, ಅದೇ ಆನೆ. ಮತ್ತೆ ಟೇಬಲ್ ಅರೇಂಜ್ಮೆಂಟ್ಸ್ ಅಷ್ಟೇ ನಾವು ಡಿಫ್ರೆಂಟ್ ಆಗಿ ಮಾಡಿದ್ವಿ. ಇದು ಬಂದ್ರೆ ಫ್ಯಾಮಿಲಿಗೆ. ಹೌದು, ಇಲ್ಲಿ ನೋಡಿ, ಇದು ನೆಕ್ಸ್ಟ್ ಕಂಪ್ನಿ ಟೀಮ್ ಮೆಂಬರ್ಸ್, ಟೀಮ್ ಮೆಂಬರ್ಸ್. ಹೌದು, ಅದ್ರ ನೆಕ್ಸ್ಟ್ 4 ಮೆಂಬರ್ ಫ್ರೆಂಡ್ಸ್ ಇದೋಸ್ಕರ. ಹೌದು, ಇನ್ ತ್ರೀ ಬ್ಯಾಕ್ ಸೈಡ್ ಎಲ್ಲ 2 ಮೆಂಬರ್ಸ್ ಕಪಲ್ಸ್ ಬಂದ್ರೆ ಆ ತರ ಬಂದ್ರೆ ಅದು ಫುಲ್ ಲಾಂಗ್ ಒಂದು ಪಾರ್ಟಿ ಪಾರ್ಟಿ ಮೆಂಬರ್ಸ್ಗೆ ಅಂತ ಈ ಟೈಪ್ ಡಿವೈಡ್ ಟೇಬಲ್ ಅರೇಂಜ್ಮೆಂಟ್ಸ್ ಕೂಡ ಆ ತರ ಡಿವೈಡ್ ಮಾಡಿ. ಮತ್ತೆ ಇದು ಈ ಬಂಡೆ ಇದೆಯಲ್ಲ ಸರ್, ಇದು ಇದೆಲ್ಲ ಒರಿಜಿನಲ್. ಒರಿಜಿನಲ್ ಅಂದ್ರೆ ಒರಿಜಿನಲ್ ಬಂಡೆ ಮೇಲೆ ಹೋಗಿ ಹಚ್ಚಾಕ ನಿಮ್ಗೆ ಅದಕ್ಕೆ ಇದು ಎಷ್ಟು ಒರಿಜಿನಲ್, ಎಷ್ಟು ಕ್ಲಾರಿಟಿ ಫೀಲ್ ಬಂದಿರೋ. ಹೌದು, ಒರಿಜಿನಲ್ ಬಂಡೆ ಮೇಲೆ ಒರಿಜಿನಲ್ ಬಂಡೆ ಮೇಲೆ ಹಚ್ಚಾಕಿ ಇದನ್ನ ಅಲ್ಲೇ ಟೆಂಟ್ ಹೊಡ್ಕೊಂಡು ವೇಟ್ ಮಾಡ್ಕೊಂಡು ಹಚ್ಚಿ ತಕ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಪೇಂಟಿಂಗ್ಸ್ ಮಾತ್ರ ನಾವು ಮಾಡಿರೋದು ಅಷ್ಟೇ. ಇದು ಧನುಷ್ ಅಂತ ನನ್ನ ಕ್ಲೋಸ್ ಫ್ರೆಂಡ್, ಆ ಸಂದ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲೇ ಬಂದು ವರ್ಕ್ ಮಾಡ್ತಾರೆ, ಆರ್ಟ್ ಡೈರೆಕ್ಷನ್ ವರ್ಕ್ ಮಾಡ್ತಾರೆ. ಅವರು ಅವ್ರ ಫ್ರೆಂಡ್ಸ್ ಎಲ್ಲ, ನೀವು ಕಾಂತಾರ ಸಿನಿಮಾದಲ್ಲಿ ಒಂದು ಮರ ಬೀಳುತ್ತೆ ನೋಡಿರಿ, ಮೇಲಿಂದ ಇನ್ಸ್ಪೆಕ್ಟರ್ ಅದೆಲ್ಲ ಅವರೇ ಮಾಡಿದ್ದು. ಅವರು ನನಗೆ ತುಂಬಾ ಹೆಲ್ಪ್ ಮಾಡಿಕೊಟ್ರು. ಅವ್ರ ಹತ್ರ ಬಂದು ಕಾನ್ಸೆಪ್ಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ, ನಾವ್ ಹೆಂಗ್ ಸೇಮ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೆಂಗ್ ಕೆಲಸ ಮಾಡ್ತೀವಿ, ಹಂಗೆ ಅವ್ರ ಆರ್ಟ್ ಡೈರೆಕ್ಟರ್, ನಾನು ಇಲ್ಲಿ ಡೈರೆಕ್ಟರ್. ನಾವಿಬ್ರು ಟೀಮ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿದ್ದಕ್ಕೆ ನಂಗೆ ಧನುಷ್ ಅವರು ಇದನ್ನ ಫುಲ್ ಎಲ್ಲ ಮಾಡಿಕೊಟ್ಟಿದ್ದು. ಈ ತರ ಎಲ್ಲ ಬಂಡೆ ಆಗಲಿ, ಇದು ನನ್ಗೆ ಈ ತರ ಬೇಕು ಅಂದೆ. ಸೇಮ್ ಕಲ್ಲುಗಳು, ಕಲ್ಲು ಬಂಡೆ. ಹೌದು, ಅದ್ರ ಮೇಲೆ ಕೋತಿ ನೇತಾಡೋದು, ಆಮೇಲೆ ಇಲ್ಲ ಕಾಡ್ ತರನೇ ನೋಡಿ. ಅದು ಅದು ವಾಶ್ರೂಮ್ ಇದ್ರು ಜಿರಾಫೆ ಫುಲ್ ಒಳಗಡೆ ಹೋದಂಗೆ, ಜಿರಾಫೆ ಕತ್ತು ಮಾತ್ರ ಮೇಲ್ ಬಂದು ಹುಲ್ ತಿಂತಿರೋ ತರ. ಸರಿ, ಇಡೀ ಬಂಡೆನೆ ಎಲ್ ಶೇಪ್ ಅಲ್ಲಿ ಕಟ್ ಮಾಡಿ ತಂದು ಇಟ್ಟಿರೋ, ಹಿಂಗ್ ಫಿಕ್ಸ್ ಮಾಡಿರೋ ತರ ಇದೆ. ಹೌದು, ಕರೆಕ್ಟ್, ಆ ತರನೇ ಮಾಡಿರೋ. ಇದು ಒರಿಜಿನಲ್ ಬಂಡೆನೆ. ಹೌದು, ಇದು ಹೆಂಗೆ ಅಂದ್ರೆ ನಿಮ್ಗೆ ಗುಹೆ ಗುಹೆ ಒಳಗಡೆಯಿಂದ ಫುಡ್ ಕೊಟ್ಟು ಬರ್ತಾ ಫುಡ್ ಕೊಡ್ತಾ ಇರೋ ತರ ನೋಡಿ. ಸುತ್ತ ಗುಹೆ, ಗುಹೆ ಒಳಗಡೆ ಕಟ್ ಮಾಡಿದೀವಿ, ಕಟ್ ಮಾಡಿದ್ರು ಆ ಗುಹೆ ಒಳಗಡೆಯಿಂದ ನಿಮಗೆ ಫುಡ್ ಸರ್ವ್ ಮಾಡೋದು ಆ ತರ ಇದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಆಮೇಲೆ ಗಂಧದ ಗುಡಿ ಅಂದ್ಮೇಲೆ ರಾಜ್ಕುಮಾರ್ ಇರ್ಲೇಬೇಕು. ಹೌದು, ಅವರು ಅವ್ರ ಜೊತೆ ಆನೆ ದಂತದ ಮೇಲೆ ಯಾವುದೇ ಆಕ್ಟರ್ ಕುಂತಿಲ್ಲ, ಕೂತಿಲ್ಲ, ಕೂತಿರೋ ಅಲ್ಲ ಮಾವುತನ್ನೇ ಕೂರ್ಸೋದ್ ಕಷ್ಟ ಇದೆ. ಆನೆಗಳು ಮಾವುತನ್ನೇ ಕೂರ್ಸಲ್ಲ ಅಂದ್ರೆ ಅವ್ರಿಗೆ ಅವ್ರಿಗೇನಿಲ್ಲ, ನೀಟಾಗಿ ಎತ್ತಿ ಆಟ ಆಡ್ಸುತ್ತ. ಸಾಂಗ್ ಎಲ್ಲ ನೋಡಿದಿರ ಅನ್ಸುತ್ತೆ ನೀವು, ನೀಟಾಗಿ ಎತ್ತಿ ಆಟ ಆಡ್ಸುತ್ತೆ. ಪ್ಲಸ್ ಏನ್ ಧೈರ್ಯ ಆದ್ಮೇಲೆ ಕೂತ್ಕೊಳ್ಳೋದು, ಅದು ಅವ್ರೊಬ್ರಿಗೆ ಸಾಧ್ಯ. ಇನ್ನು ಹೋಟೆಲ್ ಪರಿಚಯ ಮಾಡ್ಕೊಳ್ತೀವಿ ನಿಮ್ಮ ಅಡಿಗೆ ಮೂಲಕ. ಬನ್ನಿ ಸರ್, ಅಡಿಗೆ ರುಚಿಯ ಮೂಲಕ ಪರಿಚಯ ಮಾಡ್ಕೊಳ್ತೀವಿ, ಅಡಿಗೆ ರೆಸಿಪಿ ತೋರಿಸ್ತೀನಿ. ಓಕೆ, ಓಕೆ. ಅವಾಗಲೇ ಹೇಳಿದ್ನಲ್ಲ, ನಮ್ಮ ಹೆಚ್ಚ ಪ್ಯೂರೆ ಮಂಜುನಾಥ್ ಅಂತ. ಓಕೆ, ಇವತ್ತು ಚಿಕನ್ ಬಿರಿಯಾನಿ ಮಾಡೋ ರೆಸಿಪಿ ತೋರಿಸ್ಕೊಡ್ತೀನಿ. ಸೌದೆ ಒಲೆ, ಸೌದೆ ಒಲೆ, ನಮ್ಮ ಪಕ್ಕ ಸೌದೆ ಒಲೆ, ಪ್ಯೂರ್ ನಾಟಲ್ ಸ್ಟೈಲ್, ಏನು ನೋ ಪೌಡರ್ಸ್ ಎಲ್ಲ ಎಲ್ಲ ನಾವೇ ಓನ್ ಮಾಡ್ಕೋಬಹುದು. ನಮಸ್ಕಾರ ಮಂಜುನಾಥ್ ಅವರೇ. ಸರ್ ನಮಸ್ಕಾರ. ಈಗ ಎಷ್ಟು ಕೆಜಿ ಮಾಡ್ತಾ ಚಿಕನ್? ಸರ್ 12 ಬಿರಿಯಾನಿ ಮಾಡ್ತಾ ಇದ್ದೀವಿ. 12 ಹೌದು. ಸೊ ಇವು ಫಸ್ಟ್ ಆಯಿಲ್ ಆಗ್ತಾ ಇದೆ, 100 ಆಯಿಲ್, 1 ತುಪ್ಪ. 3 ಆಯಿಲ್? ಹೌದು, 3 ಆಯಿಲ್. ಪ್ಯೂರ್ ನಾಟಿ ತುಪ್ಪ. ನಾಟಿ ತುಪ್ಪ ಸರ್, ನಾಗಮಂಗಲದಿಂದ ತರಿಸಿರೋದು. ಇದು ನಾಗಮಂಗಲದ ನಾಟಿ ತುಪ್ಪ. ಇವೆಲ್ಲ ಸ್ಪೈಸಸ್? ಸರ್ ಸ್ಪೈಸಸ್, ಟೋಟಲ್ 9 ತರ ಸ್ಪೈಸಸ್ ಬರುತ್ತೆ. ಚಕ್ಕೆ, ಲವಂಗ, ಏಲಕ್ಕಿ, ಮೊರಾಠಿ ಮೊಗ್ಗು, ಅನಾನಸ್ ಹೂವು, ಸೋಂಪು, ಬಿರಿಯಾನಿ ಎಲೆ, ಮತ್ತೆ ಜಾಪತ್ರೆ. ಇವಾಗ ಇದೆಷ್ಟು ಬಿತ್ತು? ಈರುಳ್ಳಿ 2 ಕೆಜಿ. ಸರ್ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸರ್, ಎಲ್ಲ ರುಬ್ಬಿಟ್ಟೆ ಹಾಕದ್ ನಾವು ಐಟಮ್. ಎಲ್ಲ ಗ್ರೈಂಡೆಡ್ ಮಸಾಲೆ, ಅರ್ಧ ಸ್ಪೈಸಸ್ಸು ಹಾಗೆ ಹಾಕ್ತಿವಿ. ಇನ್ನು ಅರ್ಧ ಸ್ಪೈಸಸ್ಸು ಅದು ನಮ್ಮ ಸ್ಪೆಷಲ್ ಪೌಡ್ರಿಗೆ ಹೋಗುತ್ತೆ. ಸ್ಪೆಷಲ್ ಪೌಡ್ರ್ ಆಮೇಲೆ ಹಾಕ್ತಿವಿ ಅದು. ಸರ್ ಇದು ಕೆಜಿ? ಸರ್ ಇದು ಚಿಲ್ಲಿ, ಗ್ರೀನ್ ಚಿಲ್ಲಿ ಮತ್ತೆ ಸೊಪ್ಪು.
ಪುದೀನ ಕೊತ್ತಂಬರಿ ಮೆಂತ್ಯ ಇಷ್ಟು ಎಲ್ಲ ಎಷ್ಟು ಬಿತ್ತು ಎಲ್ಲ ಎರಡೆರಡು ಕಟ್ಟು ಸೊಪ್ಪು ಎರಡೆರಡು ಕಟ್ಟು ಮೆಣಸಿನಕಾಯಿ ಮುಕ್ಕಾಲು ಕೈ ಇದೇನಿದು ಧನಿಯಾನ ಧನಿಯಾ ಬಿರಿಯಾನಿ ಎಲ್ಲ ಇದೆ ಫಿಕ್ಸ್ ನಮ್ದು ಚಿಲ್ಲಿ ಪೌಡ್ರು ಇದು ಗುಂಟೂರು ಬೆಣ್ಣೆ ಎರಡು ಮಿಕ್ಸ್ ಅರಿಶಿನ ಎಲ್ಲ ನೀವು ಓನ್ ಮಾಡಿದ್ರಿ ಹೌದು ಎಲ್ಲ ಮೂರು ಮೂರು ಓನ್ ಮಾಡಿ ಈಗ ಎಷ್ಟು ಹೇಳ್ತೀರಾ ಸರ್ ಈಗ 12 ಕೆಜಿ ಬಿರಿಯಾನಿಗೆ ಆರು ಸ್ಪೂನ್ ಆರು ಸ್ಪೂನ್ ಆರು ಸ್ಪೂನ್ ಧನಿಯಾ ಇದು ಎರಡು ಸ್ಪೂನ್ ಎರಡು ಸ್ಪೂನ್ ಎರಡು ಸೌತ್ ಹರಳುಪ್ಪು ಹನ್ನೆರಡು ಇಡಿ ಹನ್ನೆರಡು ಇಡಿ ರೈಟ್ ಸರ್ ಇಷ್ಟೆಲ್ಲ ಬಿಟ್ಟು ನಮ್ದೇನಂದ್ರೆ ಧನ್ಯದಲ್ಲಿ ಸ್ವಲ್ಪ ಮಿಕ್ಸ್ ಆಗಿರುತ್ತೆ ಮಸಾಲೆ ಇದು ಚಕ್ಕೆ ಲವಂಗ ಗಸಗಸೆ ಕಡಲೆ ಇದು ಅದ್ರ ಸ್ವಲ್ಪ ರೆಸಿಪಿ ಮಿಕ್ಸ್ ಆಗಿರುತ್ತೆ ಅದಕ್ಕೆ ಪರ್ಫೆಕ್ಟ್ ಆಗಿ ಮಸಾಲೆ ಬಂದಿದೆ ನೋಡಿ ನೀಟಾಗಿ ಹನ್ನೆರಡು ಕೆ ಜಿ ಚಿಕನ್ ಕಲರ್ ಆಗ್ಲಿ ಟೇಸ್ಟಿಂಗ್ ಪೌಡರ್ ಆಗ್ಲಿ ನಾವ್ ಯಾವ್ದು ಯೂಸ್ ಮಾಡಲ್ಲ ಎಲ್ಲ ನ್ಯಾಚುರಲ್ ಸೊಪ್ಪಲ್ಲಿ ಕಲರ್ ಬರುತ್ತೆ ಕಲರ್ ಹೆಂಗ್ ಯೂಸ್ ಮಾಡ್ಬೇಕು ನಮ್ ಟೇಸ್ಟ್ ನಾವು ಮಾಡಿದ್ರೆ ಯಾವ ಟೇಸ್ಟಿಂಗ್ ಪೌಡರ್ ಅವಶ್ಯಕತೆ ಇಲ್ಲ ಅಂತ ಹನ್ನೆರಡು ಲೀಟರ್ ಹದಿನೈದು ಲೀಟರ್ ವಾಟರ್ ಹೌದು ಇದಕ್ ಫಸ್ಟ್ ಮಸಾಲೆ ಎಲ್ಲ ಹಾಕಿದ್ವಲ್ಲ ಅದೊಂದು 10 ಲೀಟರ್ ಇದೊಂದು 12 ಲೀಟರ್ ಮ್ಯಾನೇಜ್ ಆಗುತ್ತೆ ಕ್ಲೀನ್ ಆಗಿ ರೈಸ್ ದಮ್ ಆಗುತ್ತೆ ನೋಡಿ ನಾವು ನೀರು ಕೂಡ ಬಿಸಿ ಇದ್ರಲ್ಲೇ ಕಾಯಿಸ್ಕೊಳ ಸೌದಲ್ಲಿ ಈಗ ನಾವು ದಮ್ಮಾಗಿ ತೆಗಿತೀವಲ್ಲ ಒಲೆ ಮೇಲೆ ಬಿಸಿನೀರ್ ಇಟ್ಟು ಕಾಯಿಸ್ಬಿಡ್ತೀವಿ ಎಲ್ಲ ಒಲೆ ಮೇಲೆ ಮಾಡ್ಕೊಡೋದು ನಾವು ಈಗ ಕುದಿತಾ ಇದೆ ನೋಡಿ ಮತ್ತು ಜೀರಾ ಸಾಂಬಾರ್ ಆರ್ ಕೆ ಜಿ ಗ್ಯಾಸ್ ಅಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ತಿರುಗಿಸ್ತಾನೆ ಇರ್ಬೇಕು ತಳ ಹಿಡಿದ್ಬಿಡುತ್ತೆ ಇದಾಗಿದೆ ಇನ್ 10% ದಮ್ ಆಗ್ಬೇಕು ಈಗ ದಮ್ ಆಗ್ತಾ ಇದೀವಿ ಚೆನ್ನಾಗಿದೆ ಫಸ್ಟ್ ಟೈಮ್ ಬಂದಿರೋದು ಚೆನ್ನಾಗಿದೆ ಚಿಕನ್ ಬಿರಿಯಾನಿ ಮತ್ತೆ ಪೆಪ್ಪರ್ ಚಿಕನ್ ಪೆಪ್ಪರ್ ಚಿಕನ್ ಇದು ಪೆಪ್ಪರ್ ಚಿಕನ್ ರೆಡಿ ಆಯ್ತು ಸರ್ ನೋಡಿ ಸರ್ ಹಂಗೆ ಹುದುದ್ರಾಗ ಹೆಂಗ್ ಬಂದಿದೆ ಅರೋಮಾ ನೋಡಿ ಗಂಧದ ಗುಡಿ ಹೆಸರಲ್ಲೇ ಸೊಗಡ ಅಡಗಿದೆ ಆ ಹೆಸರಲ್ಲೇ ಒಂದು ವಿಜೃಂಭಣೆ ಆ ಹೆಸರಲ್ಲೇ ಒಂದು ಆ ಮೈ ರೋಮಾಂಚನಗೊಳ್ತದೆ ಗಂಧದ ಗುಡಿ ಆ ಗಂಧದ ಗುಡಿಯ ಇವತ್ತು ಅಪ್ಪು ನಾಟಿ ಸ್ಟೈಲ್ ಅಂತೆ ಅವ್ರಿಗಿಷ್ಟವಾದ ಒಂದು ಸ್ಟೈಲಲ್ಲಿ ಮಾಡಿದ್ದಾರೆ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಪೆಪ್ಪರ್ ಫ್ರೈ ಬಂದಿದೆ ನಾನು ಚಿಕನ್ ಬಿರಿಯಾನಿ ಒಂದು ಸ್ವಲ್ಪ ತೊಗೊಂಡು ನೋಡಿ ಆಹಾ ಜ್ಯೂಸಿಯಾಗಿದೆ ಈ ಆ್ಯಂಬಿಯನ್ಸೇ ಒಂದು ಸೂಪರಾಗಿದೆ ಆ್ಯಂಬಿಯನ್ಸು ನಿಮಗೆ ಒಂದೊಂದು ಪೀಸ್ ನೋಡಿ ಎಷ್ಟಪ್ಪ ಇದೆ ಒಂದೊಂದು ಪೀಸೂ ಸಾಕದ ದಪ್ಪ ಇದೆ ನಾನು ಒಂದು ಸ್ವಲ್ಪ ಆ ಜೀರಾ ಸಾಂಬಾ ಅಂದರು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಟೇಸ್ಟಿಗೋಸ್ಕರ ಅಪ್ಪು ನಾಟಿ ಸ್ಟೈಲ್ ಅದುವಾಗಿ ಬೆಂದೋಗಿರೋ ರೈಸು ಆ ಮಸಾಲ ಒಟ್ಟಿಗೆ ಎಲ್ಲ ಅಬ್ಸಾರ್ಬ್ ಆಗಿ ಆ ಜೀರಾ ಸಾಂಬಾ ಅಂದರು ಮತ್ತು ಕೇಸರ್ ಕಲಿ ಅಂದರು ಹೆಂಗಿರ್ಬೇಕು ನಾಟಿ ಸ್ಟೈಲಿ ಹಂಗೆ ಇದೆ ಒಂದು ಪೀಸ್ ಒಟ್ಟಿಗೆ ರೈಸು ಬಿರಿಯಾನಿ ಆಹಾ
ಆ ರುಚಿಯ ಶಕ್ತಿ ಕಾಣುತ್ತೆ. ವಾ, ಗಂಧದ ಗುಡಿ ಬಿರಿಯಾನಿ, ಆಹಾಹ. ದೂರ ದೂರ ಬಿರಿಯಾನಿ ಯಾಕೆ ಹೋಗ್ತೀರಿ? ಸಹಕಾರ ನಗರ ಹೆಬ್ಬಾಳ್ ಫ್ಲೇವರ್ ಆದಮೇಲೆ ಬಾಟಾ ಶೋರೂಮ್ ಪಕ್ಕ ಗಂಧದ ಗುಡಿ ಬಿರಿಯಾನಿ. ಅಪ್ಪುವರಿಗೆ ಇಷ್ಟವಾದ ಚಿಕನ್ ಪೆಪ್ಪರ್ ಫ್ರೈ. ಎಲ್ಲ ನೋಡಿ, ಪೆಪ್ಪರ್ ಕಲರಲ್ಲಿ ಡಾರ್ಕ್ ಬ್ರೌನಿಶು, ಚಾಕ್ಲೇಟ್ ಕಲರ್ ಇದೆ, ಬ್ರೌನ್ ಚಾಕ್ಲೇಟ್ ಥರ. ಆಹಾ, ಪೆಪ್ಪರ್ ಅಂಶ ಆ ಮಾಂಸ ಚಿಕನಲ್ಲಿ ಹಿಡಿದೋಗ್ಬಿಟ್ಟಿದೆ. ಆಹಾ, ಜ್ಯೂಸಿನೆಸ್ ಬಾಯಲ್ಲಿ ಹಂಗೆ ಸ್ಪ್ರೆಡ್ ಆಗ್ತದೆ. ಸಾಫ್ಟ್ ಚಿಕನ್, ಚಿಕನ್ ಕ್ವಾಲಿಟಿ ಅದ್ಭುತ, ಪೆಪ್ಪರ್ ಫ್ರೈ ಅದ್ಭುತ. ಬಿರಿಯಾನಿ ಗಂಧದ ಗುಡಿ ಬಿರಿಯಾನಿಯಲ್ಲಿ ಚಿಕನ್ ಪೆಪ್ಪರ್ ಫ್ರೈ ಒಟ್ಟಿಗೆ ಕಾಂಬಿನೇಷನ್ ತೊಗೊಳ್ಳಿ, ತೊಗೊಂಡ್ಬಿಟ್ಟು ಕಾಮೆಂಟ್ಸ್ ಹಾಕಿ ಹಿಂಗಿತು ಅಂತ. ಸೊ ಚಿಕನ್ ಬಿರಿಯಾನಿ ನಾವು ಟೇಸ್ಟ್ ಮಾಡಿದ್ವಿ, ಮಟನ್ ಬಿರಿಯಾನಿ ಮಾಡಲಿಲ್ಲ, ಯಾಕಂದ್ರೆ ಮಧ್ಯಾಹ್ನ ಬಂದಿದ್ವಿ. ಸೊ ನೀವು ಮಾಡಬೇಕಾಗಿಷ್ಟೇ, ಇಲ್ಲಿ ಬಂದು ಟೇಸ್ಟ್ ಮಾಡಿದ್ರು ಕಾಮೆಂಟ್ಸ್ ಹಾಕಿ, ಕಾಮೆಂಟ್ಸ್ ಹಾಕಿ ನಂತರ ಇನ್ನೂ ಅದ್ಭುತವಾದ ಹೋಟೆಲ್ಸು ರೆಸಿಪೀಸು ಹೋಗಿ ಬರ್ತಾನೆ ಇರ್ತದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಟೇಕ್ ಕೇರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.